ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಶೆಟ್ಟಿಯಲ್ಲಿ ಗೇಟ್ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ 353ನೇ ಉತ್ತಾರ ಆರಾಧನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಆರಾಧನಾ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ರಥೋತ್ಸವವನ್ನು ರಾಜಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ರಾಘವೇಂದ್ರ ಸ್ವಾಮಿಯ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ಹಗರಣವನ್ನು ವಿರೋಧಿಸಿ ತುಮಕೂರು ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮುಖಂಡರು ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ವಿರೋಧ ಹೆಚ್ಚಾಗ್ತಾ ಇದ್ದು, ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ನೀಡಿತು. ಅದರಂತೆ ಇಂದು ತುಮಕೂರು ನಗರದ ಟೌನ್ಹಾಲ್ ಸರ್ಕಲ್ನಲ್ಲಿ ಸಂಘಟಿತರಾದ ಜಿಲ್ಲಾ ಬಿಜೆಪಿ ಮುಖಂಡರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಅತಿಥಿಯಾಗಿದ್ದು, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ನೀಡಿ ಪ್ರಾಸಿಕ್ಯೂಷನ್ ತನಿಖೆ ಎದುರಿಸಲಿ. ಕಾಂಗ್ರೆಸ್ನಿಂದ ಸಂವಿಧಾನದ ಅವಹೇಳನ ಮಾಡಲಾಗ್ತಾ ಇದೆ. ಅಧಿಕಾರ ಇಲ್ಲದಂತಹ ಕಾರ್ಯವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸರ್ಕಾರದ ಖಜಾನೆಗೆ ಕೊಳ್ಳೆ ಹೊಡೆದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅಧಿಕಾರ ರಾಜ್ಯಪಾಲರಿಗಿದೆ. ಅಂತಹ ರಾಜ್ಯಪಾಲರ ವಿರುದ್ಧವೇ ಆರೋಪ ಮಾಡುತ್ತಿರುವುದು ಖಂಡನೀಯ ಅಂತ ವಾಗ್ದಾಳಿ ನಡೆಸಿದರು. ಖಂಡಿತವಾಗಿಯೂ ಸರ್, ಈಗ ನೋಡಿ, ಬಾಯಿ ಬಾಯಿ ಮಾತಿಗೆ ಅವರೇ ಹೇಳಿದ ಹೇಳಿಕೆಯನ್ನು ಎಲ್ಲ ಮಾಧ್ಯಮದವರು, ನಾನು ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಯಡಿಯೂರಪ್ಪನ ಮೇಲೆ ಆರೋಪ ಬಂದಾಗ ಅವರು ಏನು ಮಾತಾಡಿದ್ರು ಅಂತ ಹೇಳೋದು ನಿಮ್ಮ ಮಾಧ್ಯಮದಲ್ಲೇ ನೀವು ತೋರಿಸಿದ್ದೀರಿ. ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯುವಂಥದ್ದು ಶೋಭೆ ತರುವಂಥದ್ದಲ್ಲ. ನಿಮ್ಮದೇ ಆಡಳಿತ ಇರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳೆಲ್ಲ ನಿಮ್ಮ ಕೈಗೊಂಬೆ ಆಗಿರ್ತಾರೆ. ಆದ ಕಾರಣ ನ್ಯಾಯ ಹೊರಗೆ ಬರ ನೀವು ಅಲ್ಲಿಂದ ತೊಲಗಿ ಅಂತ ಹೇಳುವಂಥ ಮಾತನ್ನು ಹೇಳಿದಂಥ ಸಿದ್ದರಾಮಯ್ಯರು ಅವರದ್ದು ನಾಲಗೆಯ ಅಥವಾ ಬೇರೆ ಇನ್ನೇನು ನಾನು ಹೇಳಲಿಕ್ಕೆ ಇಷ್ಟಪಡೋದು. ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸ್ತಾ ಇದೆ ಅಂದರೆ ಸರ್, ರಾಷ್ಟ್ರಪತಿ ಆಳ್ವಿಕೆ ಅಲ್ಲ ನಮ್ಮ ಗಂಭೀರ ಚಿಂತನೆ. ಯಾಕೆ ಅಂತ ಹೇಳಿದರೆ ED ನಮ್ಮ ಕೈಯಲ್ಲಿಲ್ಲ, CBI ನಮ್ಮ ಕೈಯಲ್ಲಿಲ್ಲ, CVC ನಮ್ಮ ಕೈಯಲ್ಲಿಲ್ಲ. ಯಾವುದು ಕೂಡ ಆಟೋನಮಸ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಈ ರೀತಿ ಅವರು ಸಣ್ಣ ಸಣ್ಣ ಸಂಗತಿಗಳನ್ನು ಮಾತಾಡಿ ಕೇಂದ್ರದ ಮೇಲೆ ಬೊಟ್ಟು ತೋರಿಸ್ತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇದನ್ನೆಲ್ಲ ಒತ್ತಡ ಹಾಕ್ತಾ ಇದೆ ಇವರ ಮೇಲೆ ಅಂತೇಳಿ ಯಾವ ನ್ಯಾಯ ಇದೆ? ಆದ ಕಾರಣ ನಾವು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಬಳಿಕ ಮಾತನಾಡಿದ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡೋದಾದರೆ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ತನಿಖೆ ಎದುರಿಸಬೇಕಾಗಿದೆ. ಅಭಿವೃದ್ಧಿಯನ್ನೇ ಬಿಟ್ಟು ಭ್ರಷ್ಟಾಚಾರವನ್ನೇ ಮೂಲ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲೇ ಇರುವುದಕ್ಕೆ ಯಾವುದೇ ನೈತಿಕತೆ ಇಲ್ಲ, ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆ ತನಿಖೆಗೆ ಒಳಗಾಗಿ ಆಮೇಲೆ ಬೇಕಾದರೆ ನಿರ್ದೋಷಿಯಾಗಿ ಪುನಃ ಮುಖ್ಯಮಂತ್ರಿ ಆಗಲಿ. ಈ ವಿಚಾರದಲ್ಲಿ ಇವತ್ತು ದೇಶದ ಜನತೆಯನ್ನು ತಪ್ಪು ದಾರಿಗೆ ಎಳೆದಿರ್ತಕ್ಕಂಥ ಈ ಮುಖ್ಯಮಂತ್ರಿಗಳು ಮುಂದುವರೆದಕ್ಕೆ ಅವರ ನೈತಿಕತೆ ಇದ್ದರೆ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಮತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಹಣವನ್ನು ವಾಲ್ಮೀಕಿ ನಿಗಮದ ಹಣವನ್ನು ಇವರು ಒಪ್ಕೊಂಡಿದ್ದಾರೆ. 89 ಕೋಟಿ ನಮಗಿಲ್ಲಿ ಮೋಸ ಆಗಿದೆ ಅಂತ. ಸೊ ಇವೆಲ್ಲ ಭ್ರಷ್ಟಾಚಾರಗಳಲ್ಲಿ ಅಭಿವೃದ್ಧಿಯನ್ನು ಬಿಟ್ಟು ಭ್ರಷ್ಟಾಚಾರವನ್ನೇ ಮುಖ್ಯ ಆಡಳಿತವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಅವರ ನೇತೃತ್ವದ ಸರ್ಕಾರ ಇಲ್ಲಿ ಇರೋದಕ್ಕೆ ಅವರಿಗೆ ನೈತಿಕತೆ ಇಲ್ಲ. ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು ಅಂತಕ್ಕಂಥ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ನಾಗರಿಕರ ಒತ್ತಾಯ ಇದೆ ಅದೇ ರೀತಿ ಅವರು ನಡ್ಕೋಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ನಾಯಕರಾದ ಸದಾನಂದಗೌಡರು ಭಾಗವಹಿಸಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಈ ಒಂದು ನೇತೃತ್ವದಲ್ಲಿ ಅವರ ಸದಾನಂದ ನೇತೃತ್ವದಲ್ಲಿ ನಡೀತಾ ಇದೆ. ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಮಾತನ್ನು ಹೇಳಿ ಪ್ರತಿಭಟನೆಯಲ್ಲಿ MLC ಚಿದಾನಂದ ಗೌಡ, YH ಉಚ್ಚಯ್ಯ, ತುಮಕೂರು ನಗರ ಶಾಸಕ GB ಜ್ಯೋತಿ ಗಣೇಶ್, ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಬ್ಯಾಟರಂಗೇಗೌಡ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ TV, ತುಮಕೂರು.
ಹಣಕಾಸು ಸಂಸ್ಥೆಯಲ್ಲಿ ಹೂಡಿಕೆ ಮಾಡಲು ಇಚ್ಛಿಸುತ್ತಿದ್ದೀರಾ? ಸೂಕ್ತ ಹೂಡಿಕೆ ಕಂಪನಿ ಸಿಗದೆ ಯೋಚಿಸುತ್ತಿದ್ದೀರಾ? ಹಾಗಾದರೆ ಚಿಂತೆ ಬಿಡಿ. ತುಮಕೂರಿನ ಜನತೆಗೆ ಖುಷಿ ಕೊಡೋ ಸುದ್ದಿ ಹೊರಬಿದ್ದು, ನಗರದಲ್ಲಿ ಮೋತಿಲಾಲ್ ಓಜ್ವಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಆರಂಭವಾಗಿದೆ. ಸಂಸ್ಥೆಯ ಪ್ರೊಪರೇಟರ್ ಆದ ಆನಂದ್ ಚಿದಾನಂದ್ ರುಡಿ ಮಾತನಾಡಿ, ಮೋತಿಲಾಲ್ ಓಜ್ವಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿ 38,000 ಕೋಟಿ ಹೂಡಿಕೆ ಮಾಡಿದ್ದು, ಪ್ರಸ್ತುತ ಜಗತ್ತಿನಲ್ಲಿ ಭಾರತ ಆರ್ಥಿಕವಾಗಿ ಪ್ರಬಲವಾಗುತ್ತಿರುವ ರಾಷ್ಟ್ರವಾಗ್ತಿದ್ದು, ಈಕ್ವಿಟಿ ಷೇರು ಬಂಡವಾಳದಲ್ಲಿ ಹೂಡಿಕೆ ಮಾಡಿದಾಗ ಆರ್ಥಿಕವಾಗಿ ಸದೃಢರಾಗಲು ಸಹಾಯಕವಾಗ್ತದೆ. ರಿಯಲ್ ಎಸ್ಟೇಟ್ ಮತ್ತು ನಿಶ್ಚಿತ ಠೇವಣಿಯಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡುವುದು ಉತ್ತಮವಾಗಿದೆ. ಹಾಗಾಗಿ ತುಮಕೂರಿನ ಜನತೆ ಹಣಕಾಸಿನ ಸಲಹೆಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ತಿಳಿಸಿದರು. ನಮಸ್ಕಾರ, ನಾನು ಆನಂದ್ ಚಿದಾನಂದ್ ರುಡಿ. ಆನಂದ್ ಚಿದಾನಂದ್ ರುಡಿ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿಯ ಪ್ರಾಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು 2007 ನಾವು ಈ ಕಂಪನಿಯನ್ನು ನಡೆಸ್ತಾ ಇದ್ದೀವಿ. ನಾವು ಈ ಕಂಪನಿಯನ್ನು ವಿ ಆರ್ ಇನ್ ಅಸೋಸಿಯೇಷನ್ ವಿತ್ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್. ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಅಂದರೆ ಇದು ಇಂಟು ವಿ ಆರ್ ಇಂಟು ನಾವು ಮ್ಯೂಚುವಲ್ ಫಂಡ್ ಮತ್ತು PMS ಮತ್ತು ಇಕ್ವಿಟಿ ಮಾರ್ಕೆಟಲ್ಲಿ ಸುಮಾರು 2007 ಇದ್ದೀವಿ. ಮೋತಿಲಾಲ್ ಓಸ್ವಾಲ್ ಕಂಪನಿಯು ಇದು ಸುಮಾರು 1985 ಮಾರ್ಕೆಟಲ್ಲಿದೆ. ಈಗ ಮೋತಿಲಾಲ್ ಓಸ್ವಾಲ್ ಕಂಪನಿ ಏನಿದೆ ಅಲ್ಲ, ಅದರದ್ದು ಮಾರುಕಟ್ಟೆ ಬೆಲೆ 38,000 ಕೋಟಿ ರೂಪಾಯಿ ಇದೆ. ಸೊ ಇದು ಯಾಕೆ ಈ ಸಂಸ್ಥೆಯನ್ನು ತುಮಕೂರಲ್ಲಿ ಸ್ಥಾಪಿಸಿದ್ದೀವಿ ಅಂದರೆ, ಇಲ್ಲಿ ತುಮಕೂರಿನ ಪ್ರಜೆ ಈ ಇಂಡಿಯಾದು ಗ್ರೋತ್ ಸ್ಟೋರಿ ಏನಿದೆಯಲ್ಲ, ಇದರ ಸದುಪಯೋಗವನ್ನು ಪಡೆದುಕೊಂಡು ಈ ಇಕ್ವಿಟಿ ಮಾರ್ಕೆಟಲ್ಲಿ ತಾವು ಹೂಡಿಕೆಯನ್ನು ಮಾಡಿ ದುಡ್ಡನ್ನು ಗಳಿಸುವ ಒಂದು ವಿಧಾನವನ್ನು ಕಲ್ಪಿಸಿಕೊಡೋಸ್ಕೋಸ್ಕರ ನಾವು ಈ ಬ್ರಾಂಚ್ ಆಫೀಸನ್ನು ಇಲ್ಲಿ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ತುಮಕೂರು ಜನತೆಗೆ ವಿನಂತಿಯಿಂದ ಕೇಳ್ಕೋತೀವಿ. ಇಂಡಿಯಾ ಗ್ರೋತ್ ಸ್ಟೋರಿ ದೊಡ್ಡದಿದೆ. ನಾವು 2nd-3rd ಲಾರ್ಜ್ ಎಕನಾಮಿ ಇದ್ದೀವಿ. ಸೊ ವೆರಿ ಸೂನ್ ನಾವು 2nd ಲಾರ್ಜ್ ಎಕನಾಮಿನೂ ಆಗುತ್ತೀವಿ ಇನ್ ನೆಕ್ಸ್ಟ್ 10 ಇಯರ್ಸ್. ಅದರೋಸ್ಕರ ಇದರಲ್ಲಿ ವೆಲ್ತ್ ಕ್ರಿಯೇಷನ್ನು ನಾರ್ಮಲಿ ರಿಯಲ್ ಎಸ್ಟೇಟು FDಯಲ್ಲಿ ಮಾಡ್ತಾರೆ, ಆದರೆ ಮ್ಯೂಚುವಲ್ ಫಂಡು FDಗಿಂತ ಜಾಸ್ತಿ ರಿಟರ್ನ್ ಸಿಗುತ್ತೆ ಇನ್ ದ ಲಾಂಗ್ ಟರ್ಮ್. ರಿಯಲ್ ಎಸ್ಟೇಟು 9% ರಿಟರ್ನ್ ಕೊಡುತ್ತೆ ಲಾಂಗ್ ಟರ್ಮಲ್ಲಿ, ಮತ್ತು ಗೋಲ್ಡು 11-12% ರಿಟರ್ನ್ ಕೊಡುತ್ತೆ. ಬಟ್ ದ ಥಿಂಗ್ ಈಸ್, ಇಕ್ವಿಟಿ ಮ್ಯೂಚುವಲ್ ಫಂಡು ವಿಲ್ ಗಿವ್ ಯು ನಿಮಗೆ 15-20%ವರೆಗೆ ರಿಟರ್ನು ಇಯರ್ಲಿ ಸಿಗುತ್ತೆ. ಇದು ಷೇರು ಮಾರ್ಕೆಟಕ್ಕೆ ಅಪ್ಸ್ ಆ್ಯಂಡ್ ಡೌನ್ಸ್ಗೆ ಇದು ರಿಸ್ಕ್ ಇರುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ಮಾರ್ಕೆಟಲ್ಲಿ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ತುಮಕೂರು ಸಿಟಿಸನ್ಸು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ಹಣವನ್ನು ಬೆಳೆಸಬೇಕಂತ ಒಂದು ವಿನಂತಿ. ತುಮಕೂರಿನ ಅಮಾನಿ ಕೆರೆಯ ಉದ್ಯಾನವನವು ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ಸೊರಗುತ್ತಿದ್ದು, ಉದ್ಯಾನವನ ವೀಕ್ಷಣೆಗೆ ಬರುವಂತಹ ಸಾರ್ವಜನಿಕರು ಅವ್ಯವಸ್ಥೆ ಕಂಡು ನಗರಾಭಿವೃದ್ಧಿ ಇಲಾಖೆಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ತುಮಕೂರಿನ ಟೂಡಾ ಇದರ ನಿರ್ವಹಣೆ ಮಾಡುತ್ತಿದೆಯಾದರೂ ಯಾವುದೇ ಅಭಿವೃದ್ಧಿ ಹೊಂದದೆ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. ಆರಂಭದ ದಿನಗಳಲ್ಲಿ ಟೂಡಾ ವಿಶೇಷ ಆಸಕ್ತಿಯನ್ನು ವಹಿಸಿ ಅಭಿವೃದ್ಧಿ ಕಡೆಗೆ ಆಸಕ್ತಿ ತೆಗೆದುಕೊಂಡಿತ್ತಾದರೂ ಇತ್ತೀಚಿನ ದಿನಗಳಲ್ಲಿ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. ಅಮಾನಿಕೆರೆಯ ಉದ್ಯಾನವನಕ್ಕೆ ಪ್ರತಿನಿತ್ಯ 100+ ಬೆಳಗ್ಗೆ ಸಂಜೆ ವಾಕ್ ಮಾಡಲು ಬಂದು ಹೋಗ್ತಿದ್ದು, ವಾಕಿಂಗ್ ಮಾಡುವ ಸ್ಥಳಗಳಲ್ಲಿ ನಿರ್ವಹಣೆ ಇಲ್ಲದೆ ಗಿಡಗೆಂಟೆಗಳು ಬೆಳೆದು ಸುಗಮವಾಗಿ ಓಡಾಡುವುದಕ್ಕೆ ತೊಂದರೆ ಆಗಿದೆ. ವಾಕಿಂಗ್ ಮಾಡುವವರು ಸಂಬಂಧಿಸಿದವರ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಮಾನಿಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಟೂಡಾದವರು ಆರಂಭಿಸಿದ ಕೆಲವೇ ತಿಂಗಳಲ್ಲಿ ನಿಲ್ಲಿಸಿದ್ರಿಂದ ಬೋಟಿಂಗ್ ಮೂಲೆ ಗುಂಪಾಗಿದೆ. ಇನ್ನು ಮಕ್ಕಳು ಆಟವಾಡುವ ಉಪಕರಣಗಳು ಯಾವುದೇ ಬಳಕೆ ಆಗದಂತಹ ಸ್ಥಿತಿ ಉಂಟಾಗಿದೆ. ಉದ್ಯಾನವನದ ಒಳಗೆ ಕೆಲ ಕಡೆ ಸುಂದರವಾಗಿ ಕಾಣುತ್ತಿದೆ ವಿನಃ, ಮಿಕ್ಕ ಎಲ್ಲೆಡೆ ಗಿಡಗೆಂಟೆಗಳು ಬೆಳೆದು ನಿಂತಿದ್ದು ಅದನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ತುಮಕೂರು ನಗರದಲ್ಲಿರುವಂಥ ತುಮಕೂರು ಅಮಾನಿ ಕೆರೆ ತುಮಕೂರಿಗೆ ದೊಡ್ಡದಾದಂಥ ಕೆರೆ ಇದು. ಎಲ್ಲರೂ ವಾಕಿಂಗ್ ಈ ಭಾಗದ ಜನ ಎಲ್ಲ ವಾಕಿಂಗ್ ಮಾಡೋಂಥ ಪ್ಲೇಸು. ಬೆಳಿಗ್ಗೆ ಸಂಜೆ ಈ ಭಾಗದವರೆಲ್ಲ ವಾಕ್ ಮಾಡ್ತಾರೆ. ಆಮೇಲೆ ಭಾಳಷ್ಟು ಕಡೆ ಮೇಂಟೆನೆನ್ಸ್ ಇಲ್ಲ, ಎಲ್ಲ ಕಡೆ ಗಿಡಗಳು ಬೆಳೆದ್ಬಿಟ್ಟಿದ್ದಾವೆ. ತುಂಬ ತೊಂದರೆ ಓಡಾಡೋಕ್ಕೆ, ಮೇಂಟೆನೆನ್ಸ್ ಮಾಡಬೇಕು. ಟೂಡಾದವರು ಸ್ವಲ್ಪ ಯಾಕೋ ನಿರ್ಲಕ್ಷ್ಯ ಮಾಡಿದ್ದಾರೆ. ಮಕ್ಕಳು ಆಟಾಡೋಂಥ ಸಾಮಾನು ಮಕ್ಕಳು ಆಟಾಡೋಂಥ ಒಂದು ವಸ್ತುಗಳಿದ್ದಾವೆ, ಅವೆಲ್ಲ ಮುರಿದೋಗಿದ್ದಾವೆ. ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು, ಮಾಡಿಸಿಲ್ಲ. ಒಟ್ಟು ಟೂಡಾದವರು ತುಮಕೂರು ಅಮಾನಿ ಕೆರೆ ಟೂಡಾದವರು ಒಂದು ಇನ್ಚಾರ್ಜಲ್ಲಿದ್ದು ಅವ್ರು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಟೂಡಾ ಆಯುಕ್ತರು ಗಮನ ಹರಿಸಿ ಇದನ್ನೆಲ್ಲ ಸರಿಪಡಿಸ್ತಾರೆ.
ಈಗ ಬಹಳ ವರ್ಷಗಳ ನಂತರ ಕೆರೆ ತುಂಬಿದ್ರಿಂದ ಇದನ್ನ ನೋಡಲು ನೂರಾರು ಮಂದಿ ಭೇಟಿ ನೀಡುವ ಸಂದರ್ಭದಲ್ಲಾದರೂ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಟೂಡಾ ಮುಂದಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಾನೂನು ಮಾಪನಶಾಸ್ತ್ರ ಇಲಾಖೆ ಮಾಪನ ಸೌಧ ಸಹಾಯಕ ನಿಯಂತ್ರಕರ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲದೆ ಲಾಡ್ಜ್ ಆಗಿ ಪರಿಣಮಿಸಿದೆ ಅಂತ ತುಮಕೂರು ಜಿಲ್ಲೆ ಮತ್ತು ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸಿದ ಆಟೋ ಚಾಲಕರು ದೂರಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಕೋ ಎಂತಿದ್ದ ಮಾಪನ ಸೌಧದಲ್ಲಿ ನಮ್ಮ ಪ್ರತಿನಿಧಿ ವಾಕ್ತರು ಮಾಡಿದ್ದಾರೆ, ಬನ್ನಿ ನೋಡೋಣ. ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ನಿಬಂಧನೆಗಳ ಪ್ರಕಾರ ಕೇಂದ್ರ ಸರ್ಕಾರವು ಸ್ಥಾಪಿಸಿದ ಮಾನದಂಡಗಳ ಶ್ರೇಣಿಯಲ್ಲಿ ವಾಣಿಜ್ಯ ವಹಿವಾಟುಗಳು ಮತ್ತು ರಕ್ಷಣೆಯಲ್ಲಿ ಬಳಸಲಾಗುವ ತೂಕ ಮತ್ತು ಅಳತೆ ಉಪಕರಣಗಳ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಇಲಾಖೆಯ ಉದ್ದೇಶ ಮತ್ತು ಹೊಣೆಗಾರಿಕೆಯಾಗಿದೆ. ನಿಗದಿತ ಆವರ್ತಕ ಮಧ್ಯಂತರಗಳಲ್ಲಿ ಅವುಗಳನ್ನು ಮುದ್ರೆ ಮಾಡುವುದು ಇಲಾಖೆಯ ಕೆಲಸವಾಗಿರುತ್ತೆ. ಆದರೆ ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಇರುವ ಈ ಮಾಪನ ಸೌಧದಲ್ಲಿ ಅಧಿಕಾರಿಗಳೇ ಇಲ್ಲ, ಎಲ್ಲ ಖಾಲಿ ಖಾಲಿ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಇಡೀ ಮಾಪನ ಸೌಧ ಬಿಲ್ಡಿಂಗ್ನಲ್ಲಿ ವಾಕ್ತೃವನ ನಡೆಸಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ, ನೋಡಿ. ಇವತ್ತು ನಾವಿರುವಂತದ್ದು ಬಟ್ವಾಡಿ ಆಸ್ಪಾಸ್ನಲ್ಲಿ ಬರುವಂತಹ ಒಂದು ಜಾಗದಲ್ಲಿ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ರಿಂಗ್ ರೋಡ್ ಇದರಲ್ಲಿ ಇರುವಂತದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಅಲ್ಲಿ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರ ಕಚೇರಿ ಅಂದ್ರೆ ಆಫೀಸ್ ಆಫ್ ದಿ ಇನ್ಸ್ಪೆಕ್ಟರ್ ಆಫ್ ಲೀಗಲ್ ಮೆಟ್ರಾಲಜಿ ತುಮಕೂರು ಸಬ್ ಡಿವಿಷನ್. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ತೂಕ ಮತ್ತು ಅಳತೆ ಇಲಾಖೆ. ಇದೆಲ್ಲರಿಗೂ ಸಹ ಗೊತ್ತೇ ಇರುತ್ತೆ, ಯಾಕಂದ್ರೆ ಒಂದು ಅಂಗಡಿಗಳಲ್ಲಿ ತೂಕದ ಬಟ್ಟೆಗಳಿರ್ಬೋದು, ವೇಟಿಂಗ್ ಮೆಷಿನ್ಸ್ ಗಳಿರ್ಬೋದು, ಕರೆಕ್ಟ್ ಆಗಿ ಇದೆಯಾ, ಮತ್ತೆ ಹಾಗೆ ಆಟೋ ಮೀಟರ್ ಗಳಿರ್ಬೋದು, ಪ್ರತಿಯೊಂದನ್ನ ಎಲ್ಲಾ ಒಂದು ಮೀಟರ್ ಗಳನ್ನ ಪ್ರತಿಯೊಂದನ್ನು ಸಹ ಇಲ್ಲಿ ಕ್ಲೀನ್ ಆಗಿ ಒಂದು ಕಡೆ ಟೆಸ್ಟ್ ಮಾಡಿಸ್ತಾರೆ. ಇದಕ್ಕೆ ಅಂತಾನೆ ಸರ್ಕಾರ ಎಲ್ಲರನ್ನೂ ಸಹ ಸಾಕಷ್ಟು ಮಂದಿನ ಕೆಲಸಕ್ಕೆ ಇಟ್ಕೊಂಡಿರುವಂತದ್ದು. ಎಸ್, ಇವತ್ತು ನಾವು ನಿಮ್ಗೆ ಏನ್ ತೋರಿಸ್ಲಿಕ್ಕೆ ಹೊಂದಿದ್ದೀವಿ ಅಂದ್ರೆ ಈ ಒಂದು ಇಲಾಖೆಯಲ್ಲಿ ಸುಮಾರು 10 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ದಿನನಿತ್ಯ ಒಂದು ವೀಕ್ ಡೇಸ್ ಅಲ್ಲೇನೆ ಯಾವೊಬ್ಬ ಅಧಿಕಾರಿಯೂ ಸಹ ಇಲ್ಲಿ ಇಲ್ಲ, ಸಂಪೂರ್ಣವಾಗಿ ಖಾಲಿ ಖಾಲಿ ಓಡಿತಾ ಇದೆ. ಎಸ್, ಬನ್ನಿ ಹಾಗಾದ್ರೆ ಆ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುಂಜಾನೆಯಿಂದನೂ ಸಹ ಇಲ್ಲೆಲ್ಲ ಆಟೋ ಚಾಲಕರು ಮತ್ತೆ ಪ್ರತಿಯೊಬ್ಬರು ಸಹ ಕಾದು ಕುಳಿತುಕೊಂಡಿರುವಂತದ್ದು. ಅಂದ್ರೆ ಎಲ್ಲರೂ ಸಹ ತಮ್ಮ ತಮ್ಮ ಮೀಟರ್ ಗಳನ್ನು ಚೆಕ್ ಮಾಡಿಸೋಗ್ತದೆ, ಮತ್ತೆ ಹಾಗೆ ಪ್ರತಿಯೊಂದು ಏನು ಮೆಷರ್ಮೆಂಟ್ಸ್ ಇರ್ತದೆ ಅದನ್ನೆಲ್ಲ ಯಾವ ರೀತಿಯಾಗಿ ಮೀಟರ್ ಚೆಕ್ ಮಾಡ್ಬೇಕು, ಮತ್ತೆ ಹಾಗೆ ಎಲ್ಲಿ ಯಾವ್ದಕ್ಕೆ ಪೇಮೆಂಟ್ ಮಾಡ್ಬೇಕು ಪ್ರತಿಯೊಂದನ್ನು ಸಹ ರೂಲ್ಸ್ ಪ್ರಕಾರ ಅವ್ರು ಫಾಲೋ ಮಾಡ್ಲಿಕ್ಕೆ ಬರೀದ್ರೆ. ಆದ್ರೆ ಯಾರಿಗೂ ಸಹ ಇಲ್ಲಿ ಯಾವುದೇ ರೀತಿಯಾದ ಲಭ್ಯತೆ ಇಲ್ಲ. ಈಗ ಇಲ್ಲಿ ನಾವು ಇಲ್ಲೇ ಒಳಗಡೆ ಹೋಗ್ತಾ ಇದೀವಿ, ಬನ್ನಿ, ಎಲ್ಲ ಇಲ್ಲೇ ಇದ್ರೆ. ನಮಸ್ಕಾರ. ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು ಮಾಪನಶಾಸ್ತ್ರ ಇಲಾಖೆಯಲ್ಲಿ ಪ್ರತಿದಿನ ಇದೇ ರೀತಿಯಾದ ಸಮಸ್ಯೆ ಇದೆಯಾ, ಇಲ್ಲ ನೀವು ಇವತ್ತು ಬಂದಿರೋದಕ್ಕೆ ಈಗ ನಿಮ್ಗೆ ಅರಿವಾಗಿದೆಯಾ ಯಾಕೆ ಇಲ್ಲಿ ಇಷ್ಟೆಲ್ಲ ಖಾಲಿ ಖಾಲಿ ಇದೆ, ದಿನನಿತ್ಯ ಬರ್ತಾ ಇರ್ತಾರೆ ಹೇಗೆ ಅಂತ? ಸರ್, ತಿಂಗಳಲ್ಲಿ 20 ಇದೇ ಸಮಸ್ಯೆಯಲ್ಲಿ ಆಯ್ತಾ, ನಾವು ಆಟೋ ಚಾಲಕರ ಸಂಘಟನೆಯಿಂದ ಸ್ವಲ್ಪ ದೂರ ಇದ್ವಿ, ನಾವೇ ಬೇರೆ ಬೇರೆ ಸಂಘಟನೆಗಳು ಅದು ಹಂಗೆ ಪಾಪ ಆಟೋದವ್ರು ಡೈಲಿ ನೋವು ಅನುಭವಿಸ್ತಲೇ ಇದ್ರು. ನಾವೊಂದು 15 ಆಟೋ ಚಾಲಕರ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವ್ ಇಲ್ಲಿ ಬಂದಾಗ ದಿವಸ ಫೋನ್ ಮಾಡ್ಯಾರ ಅವರು, ನಮಗೆ ಟೈಮ್ ಸಿಗ್ತಿರ್ಲಿಲ್ಲ. ಇವತ್ತು ಮೊನ್ನೆ ಸೋಮವಾರ ಫೋನ್ ಮಾಡಿದ್ರು, ಸರ್ ಇಲ್ಲಿ ಯಾರು ಇಲ್ಲ ಸರ್ ಬಂದಿದೀವಿ ಅಂತ. ನಾವು ಹೊರಗಡೆ ಇದ್ವಿ, ನಾವು ಯಾರ್ಯಾರಿಗೂ ಫೋನ್ ಮಾಡಿದ್ವಿ ಸಿಗ್ಲಿಲ್ಲ ಅವ್ರು ಯಾರನ್ನು. ನಿನ್ನೆ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ, ಇಲ್ಲಿ ಒಂದು ಒಬ್ರು ಇಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್, ಇಷ್ಟು ದೊಡ್ಡ ಕಚೇರಿ, ಇದ್ರೊಳಗೆ ಕನಿಷ್ಠ 7-8 ಜನ
ಕೆಲಸ ಮಾಡ್ತಾರೆ, ಸ್ಟಾಫ್ ಪ್ರತಿಯೊಬ್ಬರು ಇರ್ತಾರೆ ಸರ್, ಪಿ ಒನ್ ಇಂದ ಹಿಡಿದು ಆಫೀಸರ್ವರೆಗೂ, ಡಿಸ್ಟ್ರಿಕ್ಟ್ ಆಫೀಸರ್ವರೆಗೂ ಇರ್ತಾರೆ. ಇದ್ರೊಳಗೆ ಒಬ್ಬ ನರ್ಪಿಳ್ಳೆ ಇಲ್ಲ. ಈಗ ಯಾರೋ ಏಜೆಂಟ್ ಬಂದ್ರು, ಈಗ ಕೊಡ್ರಿಲ್ಲ ಅದ್ರ ಸ್ಥಿತಿ ನೋಡ್ರಿ. ಈ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂದ್ರೆ, 150 ರೂಪಾಯಿ ಸರ್ಕಾರ ಇಲ್ಲಿ ರಸೀತಿ ಕಟ್ಕೊಂಡು ಆಟೋ ಚಾಲಕರಿಗೆ ಸೀಲ್ ಹಾಕೊಡೋದು. ಇವರು ಅಧಿಕೃತವಾಗಿ ಲಂಚ ಹೆಂಗ್ ತಾಂತಾರೆ ಅಂದ್ರೆ, ಒಂದು ಏಜೆನ್ಸಿ ಮುಖ್ಯನ ತಾಂತಾರೆ. ಇದು ಒಂದು ಏಜೆನ್ಸಿ ಮುಖ್ಯನ ಸರ್ವಿಸ್ ಅಂತ. ಏನು ಸರ್ವಿಸ್ ಇರಲ್ಲ ನಮ್ಗೆ, 15 ವರ್ಷ ಆಯ್ತು ಇಲ್ಲಿ ಆಟೋ ಮೀಟರ್ ಜಾಸ್ತಿ ರೇಟ್ ಜಾಸ್ತಿ ಆಗಿ ಪ್ರತಿ ವರ್ಷ ಮೀಟರ್ ಜಾಸ್ತಿ ಆಗಿ 15 ವರ್ಷ ಆದ್ರೂ ಪ್ರತಿ ವರ್ಷ FC ಮಾಡಿಸ್ಬೇಕಾದ್ರೆ ಇಲ್ಲಿ ಮೀಟರ್ ಸೀಲ್ ಹಾಕ್ಸ್ಲೇಬೇಕು. ಅದ್ರ ಮುಖ್ಯನ 150 ರೂಪಾಯಿ ಕಟ್ಲೇಬೇಕು. ಒಂದು ದಿನ ಸಮಯ ವೇಸ್ಟ್ ಮಾಡ್ಲೇಬೇಕು. ಒಂದ್ ದಿನ ಸಮಯ ವೇಸ್ಟ್ ಆದ್ರೂ ಅಲ್ಲಿ ಇಲ್ಲಿ ಯಾರು ಇರಲ್ಲ, ದಿವಸ ಬರೋದು ನೋಡ್ರಿ ಪಾಪ. ಇದಾರೋ ಹುಡುಗ ಗಾರ್ಮೆಂಟ್ಸ್ ಅಲ್ಲಿ ಇದಾನೆ ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ, 3 ದಿವಸದಿಂದ ಬಂದು ಹೋಗ್ತಾನಣ್ಣ, ನಾನು 3 ದಿವಸದಿಂದ ಬಂದು ಹೋಗ್ತಿದ್ದೀನಣ ಅಂತ. ಯಾರೋ ಒಬ್ಬ ಹುಡುಗ ಊಟ ಇಲ್ಲ ಸರ್, ಬೆಳಿಗ್ಗೆ ಬಂದು ಕೂತಿರೋ ತಿಂಡಿ ತಿಂದಿಲ್ಲ, ಈ ಹುಡುಗ ತಂದಿದ್ದು ಊಟ ಈಗ ಅಲ್ಲಿ ತಿನ್ನಿಸ್ತಾ ಆತನಿಗೆ ಅಥವಾ ಸುಸ್ತಾಗಿದ್ದಕ್ಕೆ. ಪ್ರತಿ ದಿನ ಈ ತರ ಸಮಸ್ಯೆಗಳು. ಯಾರೋ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಳಿದ್ರೆ, ಸರ್ ನಾನು ಯಾರೋ ಪ್ರಹ್ಲಾದ್ ಜೋಶಿ ಅವ್ರ ಮೀಟಿಂಗ್ ತಗೊಂಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರ ಮೀಟಿಂಗ್ ಅಟೆಂಡ್ ಮಾಡಕ್ ಹೋಗಿದಾರಂತ ಅವ್ರು ನೋಡ್ರಿ, ಇವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರ ಕರೆದು ಮೀಟಿಂಗ್ ಮಾಡ್ತಾರಂತೆ. ಆತ ತುಮಕೂರು ನಾನು ಬರೀ ತುಮಕೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಇನ್ಸ್ಪೆಕ್ಟರ್ ಅಂತ ಸೋಮವಾರ ಕದ್ದು ಬರೋದೇ ಇಲ್ಲ. ಇಲ್ಲಿ ಬರೋದಕ್ಕಿಂತ ಮುಂಚೆ ಒಬ್ಬ ಏಜೆನ್ಸಿ ಕಳ್ಸಿದ್ರಿ ಇಲ್ಲಿ ದುಡ್ಡು ವಸೂಲಿ ಮಾಡಕ್ಕೆ, 200 ರೂಪಾಯಿ ದುಡ್ಡು ವಸೂಲಿ ಮಾಡೋದಕ್ಕೆ. ಆತ ನಾನು ಇಲ್ಲಿ ಕುಂತಿರೋದು ಮಕ್ಕ ನೋಡಿ ಪ್ರತಾಪಣ್ಣರ್ ಇದಾರೆ ಅಂತ ಮೆತ್ತಿ ನೋಟ್ಲ ಹಾಕಿ ನೋಡಿದ. ನಮ್ಮ ಹುಡುಗರು ಹಂಗಾದ್ರೂ ಅವಾಯ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಬರ್ರಿ ಆಫೀಸ್ ಒಳಗಡೆ ಬರ್ರಿ, ನಾನು ನಿಮ್ಮನ್ನ ಆಫೀಸ್ ಒಳಗಡೆ ಇದುವರೆಗೆ ಯಾಕೆ ಕರ್ಕೊಂಡಲಿಲ್ಲ ಅಂದ್ರೆ, ಆರಕ್ಷಕ ಇಲಾಖೆಯವರು ಇರಲಿ ಅಂತ ಆರಕ್ಷಕ ಇಲಾಖೆಯಿಂದ ಉಮಾಶಂಕರ್ ಸರ್ ಬಂದಾರೆ ನೋಡ್ರಿ. ಯಾವ ಆಫೀಸ್ ಮಾತಾಡ್ತಾರೆ ನಿಮ್ಮನ್ನೆಲ್ಲ ಮಾತಾಡ್ತಾರೆ? ಸಂಪೂರ್ಣವಾಗಿ ಖಾಲಿ ಇದೆ ಈ ಒಂದು ಕಚೇರಿಯನ್ನ. ಯಾರು ಹೇಗ್ ಬೇಕಾದ್ರೂ ಅವರ ವೈಯಕ್ತಿಕ ವಿಚಾರಗಳಿಗೆ ಉಪಯೋಗಿಸ್ಕೊಡ್ಬೋದು. ಯಾಕಂದ್ರೆ ಏನು ಇಲ್ಲ, ಒಂದು ಸಿಸಿ ಕ್ಯಾಮ್ರಾ ಇಲ್ಲ, ಯಾವ್ದೇ ರೀತಿ ಸಿಸಿ ಕ್ಯಾಮ್ರಾ ಅಳವಡಿಸಿಲ್ಲ ನೋಡಿ. ಅವರೆಲ್ಲರಿಗೂ ಸಹ ಸರ್ಕಾರಿ ಕಚೇರಿ ಅಧಿಕಾರಿಗಳಿಗೆ ಸಂಪ್ ಇಂಪ್ರೆಷನ್ ಕೂಡ ಇದೆ ಅಟೆಂಡೆನ್ಸ್ಗೆ. ಯಾರು ಅಟೆಂಡೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಯಾರು ಇಲ್ಲ. ಎಸ್, ಅದನ್ನು ಸಹ ಗಮನಿಸಬೇಕಾಗತ್ತೆ. ಇಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗ್ತಾ ಇದಾರೆ, ಇಲ್ಲಿ ಅಟೆಂಡೆನ್ಸ್ ಏನಿದೆ, ಪ್ರತಿಯೊಂದನ್ನು ಸಹ ಇಲಾಖೆಯವರು ಯಾವುದೇ ಮುಲಾಜಿಲ್ಲದೆ ದಿನನಿತ್ಯ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಬೇಕಾಗತ್ತೆ. ಎಸ್ ಬನ್ನಿ, ಹಾಗಾದ್ರೆ ನೋಡಿ. ಇಲ್ಲಿ ಆಟೋಮೀಟರ್ ಟೆಸ್ಟಿಂಗ್ ಬೆಂಚ್ ಕೊಟ್ಟಿದೆ, ಆಟೋಮೀಟರ್ಸ್ ಸಂಪೂರ್ಣವಾಗಿ ಲಾಕ್ ಆಗಿದೆ. ಅಂದ್ರೆ ಯಾವ ಅಧಿಕಾರಿಗಳು ಇಲ್ಲಿಲ್ಲ. ಮೀಟರ್ ಮೀಟರ್ಗಳು ನೋಡಿ, ಆಟೋ ಚಾಲಕರು ಮೀಟರ್ಗಳು ಇಲ್ಲಿರೋ ಮೀಟರ್ಗಳನ್ನೆಲ್ಲ ನೀವು ನೋಡ್ಬೋದು ನೋಡಿ, ಪ್ರತಿಯೊಂದು ಮೀಟರ್ಗಳೆಲ್ಲ ಇಲ್ಲೇ ಇದೆ, ಪ್ರತಿಯೊಂದು ಮೀಟರ್ಗಳೆಲ್ಲ ಇದೆ. ಅಂದ್ರೆ ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ ನೋಡಿ. ಸರ್ಕಾರದಿಂದ ಕೆಲಸ ಮಾಡ್ತೀನಿ, ಪ್ರತಿಯೊಂದು ಮೀಟರ್ಗಳನ್ನ ಚೆಕ್ ಮಾಡ್ತಾರೆ. ಯಾರೆಲ್ಲ ಬಂದ್ರೆ ದೇಪ್ಕೊಂಡೋದ್ರೆ ಮತ್ತೆ ಆಮೇಲೆ ಅದಕ್ಕೆ ಮತ್ತೆ ಇನ್ನೊಂದೆರಡು ಬಿಲ್ ಹಾಕ್ಸ್ಕೋತಾರೆ. ಏನಂತ, ಕಳ್ದೋಗ್ಬಿಟ್ಟಿದೆ, ಏನಾಯ್ತು ಗೊತ್ತಿಲ್ಲ, ಕಳ್ತನ ಆಗಿದೆ, ಒಂದಕ್ಕೆ ಟ್ರಿಪಲ್ ಬಿಲ್ ಹಾಕ್ಸ್ಕೊಂಡು ಹಣವನ್ನ ತೆಗೆದುಕೊಳ್ತಾರೆ. ಇದನ್ನೇ ಹೇಳ್ತಾ ಇರೋದು, ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಜನ ಯಾಮಾರ್ತಾ ಇದಾರೆ, ಯಾವ ರೀತಿಯಾಗಿ ಯಾಮಾರಿಸ್ತಾ ಇದಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ನೋಡಿ. ಇಲ್ಲಿ ACLMS ರೂಮ್ ನೋಡಿ, ಇದು ಕೂಡ ಅಲ್ಲ, ಯಾವ ಅಧಿಕಾರಿಗಳು ಇಲ್ಲ, ಯಾವ ಅಧಿಕಾರಿಗಳು ಇಲ್ಲ. ನೆಕ್ಸ್ಟ್ ಹಾಗೆ ಇಲ್ಲಿ ಮುಂದೆ ಬಂದ್ರೆ ನೋಡಿ, ಇಲ್ಲಿ ವರ್ಕಿಂಗ್ ಸ್ಟ್ಯಾಂಡರ್ಡ್ ಲ್ಯಾಬೋರೇಟರಿ, ಇಲ್ಲಿ ಯಾರು ಇಂಟರ್ನ ಇನ್ನೋ ಗೊತ್ತಿಲ್ಲ. ಆದ್ರೆ ಈ ಲ್ಯಾಬೋರೇಟರಿ ಮಾತ್ರ ಯಾರು ಯಾವಾಗಲೂ ಇರ್ಲೇಬೇಕಾಗುತ್ತೆ. ಯಾಕಂದ್ರೆ ದಿನನಿತ್ಯ ಒಂದು ತೂಕದ ಬಟ್ಟೆಗಳಿರ್ಬೋದು, ಮತ್ತೆ ಹಾಗೆ ಆಟೋ ಡ್ರೈವರ್ಗಳ ಒಂದು ಮೀಟರ್ ವಿಚಾರಣೆ ಇರ್ಬೋದು, ಏನಾದ್ರೂ ತೊಂದರೆಗಳಾಗ್ತಾರೆ ಅಂತ ಬರ್ತಾನೆ ಇರ್ತಾರೆ, ಚೆಕ್ ಮಾಡ್ಲೇಬೇಕಾಗುತ್ತೆ. ಯಾರು ಇಲ್ಲ, ಸಂಪೂರ್ಣವಾಗಿ ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ನ ಹಾಗೆ ಇನ್ನು ಮುಂದೆ ಬಂದ್ರೆ ನೀವು ನೋಡ್ತಾ ಇರ್ಬೋದು, ರವಿಚಂದ್ರ SP, ಎಸ್, ಇವರೇನೇ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು. ಎಸ್, ಇವರ ಒಂದು ಬಿಡುಗಡೆ ಕೂಡ ಬಂದು ಓಲ್ಡ್ ರೆಕಾರ್ಡ್ಸ್ ಅನ್ನು ಕೂಡ ಇದೆ ನೋಡಿ, ಇದು ಕೂಡ ಲಾಕ್ ಆಗಿದೆ. ಇದು ಇದು ನಿಜವಾಗ್ಲು ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕರ್ನಾಟಕ ಸರ್ಕಾರದ ಇಲಾಖೆ ಅಧಿಕಾರಿಗಳು ಯಾರಿದ್ದೀರಿ, ಮೇಲಧಿಕಾರಿಗಳು ಯಾರಿದ್ದೀರಿ, ಅವರೆಲ್ಲರೂ ಸಹ ದಯವಿಟ್ಟು ಸಂಪೂರ್ಣವಾಗಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತನಿಖೆ ಮಾಡ್ಲೇಬೇಕಾಗತ್ತೆ, ಗಮನ ಹರಿಸಲೇಬೇಕಾಗುತ್ತೆ. ಹಾಗಾದ್ರೆ ಅಧಿಕಾರಿಗಳು ಯಾಕಿಷ್ಟು ತಾತ್ಸಾಹ ಮಾಡ್ತಾ ಇದಾರೆ, ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಪ್ರತಿಯೊಂದನ್ನು ರೆಕಾರ್ಡ್ ಸಮೇತ ಅವ್ರನ್ನ ಈ ಒಂದು ವಿಚಾರದ ಬಯಲಿಗೆಳೆಯುವಂತ ಕೆಲಸ. ಮಾಪನ ಶಾಸ್ತ್ರ ಇಲಾಖೆಯಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಓರ್ವ ಡಿ ನೌಕರರ ಒಬ್ಬ ಸಿಬ್ಬಂದಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಕ್ಕ ನಮಸ್ತೆ, ಇಲ್ಲಿ ನೀವು ಇಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಡಿ ಗ್ರೂಪ್ ನೌಕರ. ಓಕೆ, ಇಲ್ಲಿ ಡಿ ಗ್ರೂಪ್ ನೌಕರರ ಕೆಲಸ ಮಾಡ್ತಾ ಇದ್ರಿ, ಕೆಳಗಡೆ ಯಾರು ಇಲ್ಲ, ಮೀಟರ್ಗಳೆಲ್ಲ ಹಾಗೆ ಬಿದ್ದಿದೆ, ಯಾರು ಜೊತೆ ಸಹ ಬಂದಿಲ್ವಾ? ಮತ್ತೆ ಕೆಳಗಡೆ ಏನ್ ಬಂದು ಏನ್ ಎತ್ಕೊಂಡೋದ್ರೆ ಹೇಗೂ ಗೊತ್ತಾಗಲ್ವ? ಈಗ ಬಂದಿದ್ದಲ್ಲ ನೋಡಿ, ನಾವೆಲ್ಲ ಬಂದಿದೀವಿ, ಇಷ್ಟು ಮಂದಿ ಇದೀವಿ, ಸುಮಾರು ಒಂದು 15-20 ಮಂದಿ ಇದೀವಿ ನೋಡಿ, ಆಟೋ ಚಾಲಕರು ಎಲ್ಲ ಬಂದಿದ್ದಾರೆ, ಯಾರು ಎತ್ಕೊಳ್ಳೋದ್ರೆ ಅಂತ. ನೀವು ಒಟ್ಟು ನಿಮ್ಮ ಸ್ಟಾಫ್ ಇಲ್ಲಿ ಯಾರ್ಯಾರು ಇದ್ದೀವಿ, ಎಷ್ಟು ಜನ ಇದ್ದೀವಿ? ರವೀಶ್ ಅವರು, ರವೀಶ್ ಚಂದ್ರ ಶರ್ಮಾ ಅವರು, ವಿಶ್ವನಾಥ್ ಜಯಲಕ್ಷ್ಮಿ.
ಒಟ್ಟು ಆರು ಜನ ನೀವು ಸೇರಿದ್ರು, ನೀವು ಸೇರಿ ಐದು ಜನ, ಮತ್ತೆ ಯಾಕೆ ಇಲ್ಲಿ ಯಾವ ಅಧಿಕಾರಿಗಳು ಸಹ ಇಲ್ಲ, ಈಗ ನೀವು ಒಬ್ಬರೇ ಇದ್ರೆ ಸಾಕಾಯ್ತು. ಆ ಎ ಸಿ ಎಲ್ ಎಂ ರೂಮ್ ಅಲ್ಲಿ ಖಾಲಿ ಇದೆ, ಲ್ಯಾಬೋರೇಟರಿ ಖಾಲಿ ಇದೆ, ನಂಬರ್ ಕೊಡ್ತೀವಿ ಮಾತಾಡಿ ಸರ್. ಅಲ್ಲ ಅಲ್ಲ ಖಾಲಿ ಇದೆಯಲ್ಲ, ಯಾಕೆ ಎಲ್ಲ ಎಲ್ಲಿ ಹೋಗಿದ್ದಾರೆ ಅದನ್ನೆಲ್ಲ ನಾವ್ ಹೇಳಕ್ ಬರಲ್ಲ ಸರ್, ಸಾಹೇಬ್ರು ನಂಬರ್ ಕೊಡ್ತೀವಿ, ನಿಮ್ಗೆ ಹೆಚ್ಚಿಗೆ ಮಾಹಿತಿ ಇದ್ರೆ ಅವ್ರಿಗೆ ಕೇಳ್ಕೊಳ್ಳಿ. ಓಕೆ, ಸಾಹೇಬ್ರ ನಂಬರ್ ಕೊಡ್ತೀವಿ, ಹೆಚ್ಚಿಗೆ ಏನ್ ಮಾತಾಡ್ಬೇಕಿದ್ರು ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರು ಡಿ ಗ್ರೂಪ್ ನಂಬರ್ ಅವ್ರು, ಅವ್ರಿಗೆ ಅಷ್ಟು ಬಗ್ಗೆ ಇದ್ರ ಬಗ್ಗೆ ಏನು ಮಂಪರಿನಲ್ಲಿ, ಯಾಕಂದ್ರೆ ಅಧಿಕಾರಿಗಳು ಹೇಗ್ ಬೇಕು ಅವ್ರು ಯಾವಾಗ ಬೇಕಾದ್ರು ಬರ್ತಾರೆ, ಯಾವಾಗ ಬೇಕಾದ್ರು ಹೋಗ್ತಾರೆ. ಯಾಕಂದ್ರೆ ಯಾರು ಕೇಳಲ್ಲ, ಯಾವ ಅಧಿಕಾರಿಗಳು ಯಾವ ಮೇಲೆ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡೋದಿಲ್ಲ. ಅವ್ರ ಇಷ್ಟ ಬಂದ ಹಾಗೆ ಬರ್ಬೋದು, ಇಷ್ಟ ಬಂದಾಗ ವಾಪಸ್ ಹೋಗ್ಬೋದು. ಎಸ್, ಈ ತರಹದ ಒಂದು ಅಧಿಕಾರಿಗಳು ದರ್ಪ ತೋರ್ತಾ ಇರುವಂತದ್ದು, ಬೇಜವಾಬ್ದಾರಿತನ ತೋರ್ತಾ ಇರುವಂತದ್ದು, ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ದಿನನಿತ್ಯ ಎಂತ ತಿಂಗಳಗಟ್ಟಲೆ ಸಂಬಳ ಕೊಡ್ತೀರಿ, ಮೊದಲು ಅದನ್ನ ಕಡಿತಗೊಳಿಸಿದ್ರೆ ನಿಜವಾಗ್ಲೂ ಕೆಲಸಕ್ಕೆ ದಿನನಿತ್ಯ ಹಾಜರಾಗ್ತಾರೆ. ನೋಡ್ರಿ, ಇದು ಎಲ್ಲೋ ರೋಡ್ ಸೈಡ್ ಎಲ್ಲೂ ಇಲ್ಲ, ರಿಂಗ್ ರೋಡ್ ನಲ್ಲಿ ಈ ಒಂದು ಇಲಾಖೆ ಇದೆ ಅಂತ ಸಹ ಎಷ್ಟೋ ಮಂದಿ ಗೊತ್ತಿಲ್ಲ, ಎಷ್ಟೋ ಆಟೋ ಚಾಲಕರಿಗೂ ಸಹ ಇದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಇಲಾಖೆ ಇದೆ ಅಂತ. ಇಂತಹ ಇಲಾಖೆಯಲ್ಲಿ ಅಧಿಕಾರಿಗಳ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಆದ್ರೆ ಇಲ್ಲಿ ನರ ಪಿಳ್ಳೆ ಸಹ ಇಲ್ಲ. ಡಿ ಗ್ರೂಪ್ ನೌಕರರು ಇದ್ದಾರೆ, ಟಾಪ್ ಸೆಕೆಂಡ್ ಫ್ಲೋರ್ ನಲ್ಲಿ ಇವರಿದ್ದಾರೆ. ನೋಡಿ, ಇಲ್ಲೇ ಟೇಬಲ್ ಇರೋದು, ಇಲ್ಲೇ ರಿಸೆಪ್ಷನಿಸ್ಟ್ ಬುಕ್ ಸಹ ಇರೋದು, ಕೆಳಗಡೆ ಹಾಗಾದ್ರೆ ಯಾರು ಬೇಕು ಬಂದ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ನಿಜವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ, ಶುಭ ಕಲ್ಯಾಣ್ ಮೇಡಮ್ ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿನ ಸಿಇಒ ಆದಂತಹ ಪ್ರಭು ಸರ್ ನಿಜವಾಗ್ಲೂ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗತ್ತೆ. ಯಾಕೆ ಇಷ್ಟರ ಮಟ್ಟಿಗೆ ಇಲ್ಲಿ ತಾತ್ಸಾರ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಮುಂದಿನ ಮೇಲಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಪತ್ರದ ರೀತಿಯಲ್ಲಿ ಅವರಿಗೆ ಇದ್ರ ಬಗ್ಗೆ ದೂರನ್ನು ಸಹ ಸಲ್ಲಿಸಬೇಕು ಅಂತ ಆಮೂಕ್ ಟಿವಿ ಕೋರ್ತದೆ. ಸಚಿನ್ ಜೊತೆ ನಾನು ಕಿರಣ್. ಸುಮಾರು ದಿನಗಳಿಂದ ಆಟೋಗಳ ಮೀಟರ್ ಅನ್ನ ಚೆಕ್ ಮಾಡಿಸಿ ಸೀಲ್ ಹಾಕಿಸಿಕೊಳ್ಳಿಕ್ಕೆ ಸುಮಾರು ದಿನಗಳಿಂದ ಕುಣಿಗಲ್, ಕೊರಟಗೆರೆ ಹಾಗೂ ಮುಂತಾದ ಕಡೆಯಿಂದ ಆಗಮಿಸಿ ವಾಪಸ್ಸಾಗುವ ಸಂಗತಿಗಳು ಎದುರಾಗಿದೆ. ಅಂದ್ರೆ ಇಲ್ಲಿ ಒಂದೇ ಒಂದು ದಿನ ಅಷ್ಟೇ ಅಲ್ಲ, ದಿನನಿತ್ಯ ಅಧಿಕಾರಿಗಳೇ ಇರುವುದಿಲ್ಲ ಎಂಬುದು ತಿಳಿದು ಬಂದಿದೆ. ಏನ್ ಕೆಲಸ ಮಾಡ್ಕೊಂಡಿದ್ರಿ? ನಾವು ಗಾರ್ಮೆಂಟ್ಸ್ ಅಲ್ಲಿ ಹೋಗಿರೋದು, ಪಾರ್ಟ್ ಟೈಮ್ಗೆ ಆಟೋ ತಗೊಂಡಿದ್ವಿ. ಅದಕ್ಕೋಸ್ಕರ ಮೂರ್ ಸತಿ ರಜಾ ಹಾಕಿ ಬಂದಿದ್ದೀನಿ. ಸೊ ಒಂದ್ಸತಿ ಗೊತ್ತಿಲ್ಲದೇನೆ ಬುಧವಾರ ಯಾವತ್ತಿಂದ ಬರ್ತಾ ಇದ್ರಿ? ನಾನು ಡೇಟ್ ಎಲ್ಲ ನೆನಪಿಲ್ಲ, ಒಟ್ಟು ಮೂರ್ ಟೈಮ್ ಬಂದಿದ್ದೀನಿ. ಗಾಡಿ ತಗೊಂಡು ಒಂದು ತಿಂಗಳಾಗೈತೆ, ಮೂರ್ ಟೈಮ್ ಬಂದಿದ್ದೀನಿ. ಗಾರ್ಮೆಂಟ್ಸ್ ರಜಾ ಹಾಕಿನ ಬಂದಿದ್ದೀನಿ. ಏನ್ ಕೆಲ್ಸಕ್ಕೆ ಬಂದಿದ್ರಿ? ಇದು ಮೀಟರ್ ಸೀಲ್ ಇದ್ರೊಳಗೆ ಸೀಲ್ ಇರ್ಬೇಕಂತ, ಅದಕ್ಕೋಸ್ಕರ ಬಂದಿದ್ದೀನಿ. ಅದಕ್ಕೂ ಮೀಟರ್ ಬಿಚ್ಚಿಬಿಟ್ಟು ಇವ್ರು ಮೀಟರ್ ಚೆಕ್ ಮಾಡೋರು, ಅದಕ್ಕೂ ಬಿಲ್ ಮಾಡಿದ್ರು 20 ರೂಪಾಯಿ ಇಸ್ಕೊಂಡ್ರು. ಇಸ್ಕೊಂಡ್ಬಿಟ್ಟು ತಿರ್ಗ ಮತ್ತೆ ಅವತ್ತು ಅಟ್ಟ ಕೆಲಸ ಆಗ್ಲಿಲ್ಲ, ಮತ್ತೆ ಸೋಮವಾರ ಗುರುವಾರ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೋಮವಾರ ಬಂದೆ. ಅವ ಲಾಸ್ಟ್ ಟೈಮ್ ಗುರುವಾರ ಬಂದಿದ್ದೆ ಇರಲಿಲ್ಲ, ನೆಕ್ಸ್ಟ್ ಸೋಮವಾರ ಬಂದೆ. ಸೋಮವಾರ ಬಂದೆ, 2:45 ಆಗಿತ್ತು. 2:45 ಬಂದಿದ್ದೆ, ಅವರು ನನ್ನ ಹತ್ರ 20 ರೂಪಾಯಿ ಇಸ್ಕೊಂಡಿದ್ರಲ್ಲ, ಅವರು ಇಲ್ಲ ಮತ್ತೆ ಗುರುವಾರ ಬರಬೇಡ, ಇಂಡಿಪೆಂಡೆಂಟ್ ಡೇ ಐತೆ, ನೆಕ್ಸ್ಟ್ ಗುರುವಾರ ಬಂದ್ರು. ಹ್ಞೂ ಸರಿ ಗೌರ್ಮೆಂಟ್ ರಜಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಗುರುವಾರನೇ ಇವತ್ತು ಬಂದ್ವಿ. 9 ಗಂಟೆಗೆ ಬಂದಿದ್ದೀನಿ, 9 ಗಂಟೆಯಿಂದ ಯಾರೂ ಇಲ್ಲ. ನಮ್ದು ಕುಣಿಗಲ್ಲು ಕೃಷ್ಣಮೂರ್ತಿ ಅಂತ ನನ್ನ ಹೆಸರು. ನಾವು ಬಂದು ಇವತ್ತು ತಿಂಗಳಲ್ಲಿ 2 ಸರಿ ಬರ್ತಾರೆ ಕುಣಿಗಲ್ಗೆ ಆಡ್ತೀವಿ. ಹಂಗಾಗಿ ಇವತ್ತು ನಮ್ದು ಇವತ್ತು ಬರ್ತಾರೆ ಗುರುವಾರ ದಿವಸ. ಇವತ್ತು ಪಾಸಿಂಗ್ ಮಾಡಿಸ್ಕೊಡೋಕೆ ಮೀಟರ್ ಸೀಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದು 8:00 ಬಂದು ಕಾಯ್ತಾ ಇದ್ದೀನಿ ನಾನು ಅವಾಗಿಂದ ಇಲ್ಲಿ. ಒಬ್ಬರು ಬಂದಿಲ್ಲ ಇಲ್ಲಿ. ಮೀಟರ್ ಸೀಲ್ ಹಾಕ್ಲಿಲ್ಲ ಅಂದ್ರೆ ಇವತ್ತು ಆಡಿಯೋ ಬರ್ತಾರೆ, ಇನ್ನೂ ಮತ್ತೆ 15 ದಿವಸ ತನಕ ನಾವು ಕಾಯೋಕ್ಕಲ್ಲ. ಯಾರೋ ಪೊಲೀಸರು ಇಟ್ಕೊಂಡ್ರೆ 500,000 ಫೈನ್ ಕೇಳ್ತಾರೆ, ಅದೆಲ್ಲ ಸಮಸ್ಯೆ ಆಯ್ತದೆ. ಎಷ್ಟು ದಿನ ಬಂದಿದ್ರಿ ಇದುವರೆಗೂ? ಇದೇ ಫಸ್ಟ್ ಸರ್ ಬಂದಿರೋದು. ನಮ್ದು ಇವತ್ತು ಪಾಸಿಂಗ್ ಇತ್ತಲ್ಲ, ಸೀಲ್ ಹಾಕ್ಸ್ಕೊಳೋ ಅಂತ ಇವತ್ತು ಬಂದೆ ನಾನು. ಯಾರು ಇಲ್ಲ, ಯಾರು ಒಬ್ರು ಏನು ಇಲ್ಲ. ಏನೇನು ಸಮಸ್ಯೆ ಇದೆ ಈಗ ಆಫೀಸಲ್ಲಿ ಒಳಗಡೆ? ಒಬ್ರು ಇಲ್ವಲ್ಲ ಸರ್, ಆಫೀಸ್ ಸ್ಟಾಫೇ ಇಲ್ಲ ಒಬ್ರು, ಎಲ್ಲ ಡೋರ್ ಲಾಕ್ ಆಗಿದೆ, ಒಬ್ರು ಓಪನ್ ಇಲ್ಲ, ಒಬ್ರು ಇಲ್ಲರು ಯಾರು ಇಲ್ಲ. ಹಂಗಾಗಿದೆ. ಫೋನ್ ನಂಬರ್ ಕೇಳಿದ್ರೆ ಯಾರು ಕೊಡ್ತಿಲ್ಲ, ಒಬ್ರು ಕೊಡ್ತಿಲ್ಲ. ಯಾರು ಒಬ್ರು ಬಂದ್ರು ಅವರು ಎದ್ರಕೊಂಡು ಹೊಟ್ಟೋಗ್ಬಿಟ್ರು, ಏನೋ ಮಾತಾಡ್ಬಿಡ್ತಾರೆ, ಇಟ್ಕೊಂಡ್ಬಿಡ್ತಾರೆ ನನ್ನ ಅಂತ ಹೊಟ್ಟೋಗ್ಬಿಟ್ರು ಅವರು. ಹಿಂಗಾಗಿದೆ ಸರ್ ಸಮಸ್ಯೆ. ಒಟ್ಟಿನಲ್ಲಿ ಈ ಕುರಿತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಎತ್ತ ಕಡೆ ಗಮನವನ್ನ ಹರಿಸಲೇಬೇಕು. ತೂಕ ಅಳತೆ ಮಾಡುವ ಯಂತ್ರಗಳನ್ನು ತಾಂತ್ರಿಕವಾಗಿ ಹಾಗೂ ಕಾನೂನಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ತೂಕ ಮತ್ತು ಅಳತೆಯಲ್ಲಿ ನಿಖರತೆ ಹಾಗೂ ಭದ್ರತೆ ಬಗ್ಗೆ ಖಾತ್ರಿಪಡಿಸುವ ಕೆಲಸವೂ ಸಹ ಇತ್ತೀಚಿನ ದಿನಗಳಲ್ಲಿ ತುಮಕೂರಿನಲ್ಲಿ ಆಗುತ್ತಿಲ್ಲ ಎನ್ನುವ ದೂರುಗಳು ಸಹ ಇದೆ. ಸಾರ್ವಜನಿಕರೇ ಎಚ್ಚರದಿಂದಿರಿ ಅಂತ ಅಮೋಕ್ ಟಿವಿ ಹೇಳ ಬಯಸುತ್ತದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲಾಗಿದ್ದರೂ ಅದಕ್ಕೆ ತಕ್ಕಂತೆ ಸೂಕ್ತವಾದ ಆಟೋ ನಿಲ್ದಾಣ ಮಾಡದೆ ಆಟೋ ಚಾಲಕರುಗಳ ಶಾಪಕ್ಕೆ ಗುರಿಯಾಗಿದೆ. ಸುಸಜ್ಜಿತ ಬಸ್ ನಿಲ್ದಾಣವನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತಾದರೂ ಪ್ರತಿನಿತ್ಯ ಸಾವಿರಾರು ಮಂದಿ ಬಂದು ಹೋಗುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಸಜ್ಜಿತ ಆಟೋ ನಿಲ್ದಾಣ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ.
ಬಸ್ ನಿಲ್ದಾಣ ಉದ್ಘಾಟನೆ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಪ್ರತ್ಯೇಕ ಆಟೋ ನಿಲ್ದಾಣವನ್ನು ಕಲ್ಪಿಸುವಂತೆ ಒತ್ತಾಯಿಸಿದ್ರು. ಈವರೆಗೂ ಕೂಡ ಯಾವುದೇ ವ್ಯವಸ್ಥೆಯನ್ನ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಆಟೋ ನಿಲ್ದಾಣದ ವ್ಯವಸ್ಥೆ ಇಲ್ಲ. ಬಸ್ ನಿಲ್ದಾಣದ ಮುಂಭಾಗ ಫುಟ್ಪಾತ್ನಲ್ಲಿ ಒಮ್ಮೆ 30ಕ್ಕೂ ಹೆಚ್ಚು ಆಟೋ ನಿಲ್ಲುವಂತೆ ವ್ಯವಸ್ಥೆ ಮಾಡಲಾಗಿದೆ. ಆದರೂ ಕೂಡ ಬಸ್ಸಿನಿಂದ ಇಳಿದು ಬರುವ ಪ್ರಯಾಣಿಕರು ತಮ್ಮ ಲಗೇಜ್ಗಳೊಂದಿಗೆ ರಸ್ತೆವರೆಗೂ ಬಂದು ಆಟೋವನ್ನ ಆಶ್ರಯಿಸಬೇಕಾದ ಸ್ಥಿತಿ ಉಂಟಾಗಿದೆ. ಸರದಿಯಲ್ಲಿ ನಿಲ್ಲುವ ಆಟೋದವರು ಒಂದು ಗಂಟೆ ನಂತರ ಒಂದು ಬಾಡಿಗೆ ಸಿಗಬಹುದು ಅಷ್ಟೇ ವಿನಃ ಹೆಚ್ಚಿನ ಬಾಡಿಗೆಗೆ ಓಡಿಸುವುದಕ್ಕೂ ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೆಲ ಆಟೋ ಚಾಲಕರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಸುಮಾರು 15,000 ಹೆಚ್ಚು ಆಟೋಗಳಿದ್ದು ಆರ್ಟಿಒದವರು ಮನಬಂದಂತೆ ಆಟೋಗಳಿಗೆ ಪರ್ಮಿಟ್ ನೀಡುತ್ತಿರುವುದರಿಂದ ಹೆಚ್ಚು ಬಾಡಿಗೆ ಸಿಗದೆ ಚಾಲಕರು ಜೀವನ ನಡೆಸುವುದೇ ಕಷ್ಟವಾಗಿದೆ. ಪೊಲೀಸ್ ಮತ್ತು ಆರ್ಟಿಒದವರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಪ್ರತಿ ಆಟೋದವರಿಂದ DLRC ಸೇರಿದಂತೆ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರೆ ಸಾಕಷ್ಟು ಆಟೋ ಚಾಲಕರುಗಳು ಆಟೋಗೆ ಗುಡ್ ಬೈ ಹೇಳುವಂತಹ ಸ್ಥಿತಿ ಉಂಟಾಗ್ತದೆ. ಜೀವನ ನಿರ್ವಹಣೆಗಾಗಿಯೇ ಸಾಕಷ್ಟು ಆಟೋ ಚಾಲಕರು ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಆಟೋ ಓಡಿಸುತ್ತಿದ್ದಾರೆ. ಬಹಳ ಆಟೋ ಚಾಲಕರುಗಳು ಶೋಕಿಗಾಗಿ ಆಟೋ ಓಡಿಸುವವರೇ ಜಾಸ್ತಿ ಆಗಿದ್ದಾರೆ ಎಂಬ ಕೂಗು ಕೇಳಿ ಬರ್ತಾ ಇದೆ. ಅನುಕೂಲ ಏನು ಅಂತಂದರೆ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡವ್ರು ಅಷ್ಟೇ. ಅವರು ನಮಗೆ ಆಟೋದವ್ರಿಗೆ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಸ್ಟ್ಯಾಂಡ್ಗಳಿಗೆ ಆಟೋದಲ್ಲಿ ಇಲ್ಲಿ ತುಮಕೂರಲ್ಲಿ ಏನಿಲ್ಲ ಅಂದ್ರೂ 5,000 to 10,000 ಆಟೋ ಇದ್ದಾವೆ. ಇಲ್ಲಿ ಜಾಗ ನೋಡಿದ್ರೆ ಬರೀ 30 ಆಟೋ ಕೊಟ್ಟವ್ರೆ. ಆ ಕಡೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ, ಈ ಕಡೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ. ಪ್ಯಾಸೆಂಜರ್ ಬಸ್ಸಿಂದ ಇಳಿದ್ರೆ ಬಂದ್ ನೋಡೋದು ಫಸ್ಟ್. ಆಟೋ ಪ್ಯಾಸೆಂಜರ್ಗಳಿಗೂ ಅನುಕೂಲ ಆಗ್ಬೇಕು, ನಾವು ಆಟೋದವ್ರು ದುಡಿಬೇಕು, ಅವ್ರಿಗೂ ಅನುಕೂಲ ಮಾಡ್ಕೊಡ್ಬೇಕು. ರೋಡ್ ಜಾಮ್ ಆಗತ್ತೆ ಅಂತ ಇಲ್ಲಿ ಬೇರೆಯವ್ರಿಗೆ ಫೈನ್ ಹಾಕೋದು ಅವೆಲ್ಲ ಆಗ್ತಾವೆ. ಯಾರೋ ಮಾಡೋದು ತಪ್ಪಿಗೆ ಎಲ್ಲರೂ ಅನ್ಬೋಸ್ಬೋದು. ದುಡಿಯಕ್ಕೆ ಬಂದಿರು ಬಂದಿದ್ದ ತಕ್ಷಣ ಪ್ಯಾಸೆಂಜರ್ ಬಸ್ಸಿಂದ ಇಲ್ಲಿ ಆಟೋ ಬರಬೇಕು. ಬಂದ್ರೆ ಆಟೋದ ಒಳಗೆ ಒಂದು 2 ಗಾಡಿ ಪರ್ಮಿಷನ್ ಕೊಟ್ಟರೆ ಬಂದು ಅವರು ಹಾಕೊಂಡಂಥ ಬಾಡಿಗೆಗಳು ಒಳಗಡೆ ಆಚೆ ಬಂದು ಜಾಮ್ ಆಗಬಾರ್ದು. ಆ ಥರ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿದೆ. ಜಾಗ ಐತೆ, ಬಸ್ ಸ್ಟ್ಯಾಂಡ್ ಯಾವಾಗ ಆಯಿತು ಆವಾಗ್ಲಿಂದ ಅದು ಆಟೋ ಸ್ಟ್ಯಾಂಡ್ ಮಾಡ್ಕೊಡ್ತೀನಿ. ಸ್ವಲ್ಪ ಆಟೋದಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಗಾಡಿಗಳು ಆ ಕಡೆ ಎಲ್ಲ ನಿಲ್ಸೋಕೆ ಸ್ವಲ್ಪ ಜಾಗ ಆಗುತ್ತೆ. ಪಾರ್ಕಿಂಗ್ ಜಾಗ ಇಲ್ಲ ಅಂದರೆ ಗಾಡಿಗಳು ನೋಡಿದ್ರೆ 5,000 to 10,000 ಆಯಿತು. ಬಸ್ ನಿಲ್ದಾಣ ಮುಂಭಾಗವಿರುವ ಪೊಲೀಸರು ಕೇಸ್ ಹಾಕುವುದಕ್ಕೆ ಮುಂದಾಗದೆ ಆಟೋ ಚಾಲಕರಿಗೆ ಎಚ್ಚರಿಕೆ ನೀಡುತ್ತಾ ಸುಗಮ ವ್ಯವಸ್ಥೆ ಕಲ್ಪಿಸಬೇಕೆಂಬುದೇ ಸಾರ್ವಜನಿಕರ ಅಭಿಲಾಷೆಯಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಯಭಾಗ ತಾಲೂಕಿನ ಹರೋಗಿರಿ ಪಟ್ಟಣದ ತಡರಾತ್ರಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವ ಆನಂದ್ ಕಮ್ಯುನಿಕೇಷನ್ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನವಾಗಿದೆ. ಸುದ್ದಿ ತಿಳಿದು ಹಾರೋಗೇರಿ ಸಿಪಿಐ ರವಿಚಂದ್ರನ್ ಡಿಬಿ ಸ್ಥಳಕ್ಕೆ ಧಾವಿಸಿ ಅಂಗಡಿಯನ್ನು ಪರಿಶೀಲಿಸಿ ಅಂಗಡಿಯ ಹಿಂಬದಿಯಲ್ಲಿ ಗೋಡೆ ಒಡೆದು ಸುಮಾರು 16 ಬೆಲೆ ಬಾಳುವ ಮೊಬೈಲ್ಗಳು ಕಳ್ಳತನವಾಗಿರುವುದು ಕಂಡುಬಂದಿದೆ. ಸಿಪಿಐ ರವಿಚಂದ್ರನ್ ಹಾಗೂ ಬೆರಳಚ್ಚು ತಜ್ಞರು ಶ್ವಾನದಳ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಅಂಗಡಿಯಲ್ಲಿ ಮೊಬೈಲ್ಗಳನ್ನು ಪರಿಶೀಲಿಸಿ ಅವುಗಳ ಮೇಲೆ ಫಿಂಗರ್ ಪ್ರಿಂಟ್ಸ್ ಮಾಹಿತಿಯನ್ನು ಪಡೆದುಕೊಂಡು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ಹಿಡಿಯಲು ಹೆಚ್ಚಿನ ತನಿಖೆ ನಡೆಸಲಾಗಿದೆ. ಸಿಪಿಐ ರವಿಚಂದ್ರನ್ ನೇತೃತ್ವದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಪ್ರತ್ಯೇಕ ಒಂದು ತಂಡವನ್ನು ರಚಿಸಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಏನಾಗಿತ್ತು?
ಇಲ್ಲಿ ಈಜಿ ಇದ್ದಂತೆ. ದೇವರಹಳ್ಳಿ ಸಮೀಪದ ಬೈಚಾಪುರ ಗ್ರಾಮದಲ್ಲಿ ಶ್ರೀ ಮಾಚಿದೇವರ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನಡೆಯಿತು. ಚಿತ್ರದುರ್ಗದ ಮಡಿವಾಳ ಗುರುಪೀಠದ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳನ್ನ ಮುತ್ತೈದೆಯರು ಪೂರ್ಣಕುಂಭ ಸಮೇತರಾಗಿ ಬೈಜಾಪುರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಂತರ ಶ್ರೀ ಮಾಚಿದೇವರ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಚಿತ್ರದುರ್ಗದ ಮಡಿವಾಳ ಗುರುಪೀಠದ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಮಾತನಾಡಿ, ಶರಣರಾದ ಬಸವಣ್ಣ ಮಾಚಿದೇವರು ಮತ್ತು ದಾರ್ಶನಿಕರು ಜಗತ್ತಿಗೆ ಸಾರಿದ್ದು ಎಲ್ಲರೂ ಒಂದೇ ಅಂತ, ತಮ್ಮ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಗುರುವಚನ ಸಾಹಿತ್ಯದ ಅರಿವನ್ನು ಪ್ರತಿಯೊಬ್ಬರಿಗೂ ನೀಡ್ತಿದ್ರು. ತಮ್ಮ ಮೌಢ್ಯತೆಗಳು ಕಂದಾಚಾರಗಳ ಬಗ್ಗೆ ಜ್ಞಾನವನ್ನು ನೀಡುವ ಕೆಲಸ ಮಾಡ್ತಿದ್ರು. ಇಂತಹ ಮಹತ್ ಕಾರ್ಯಕ್ಕೆ ಎಲ್ಲ ಸಮುದಾಯದ ಸಹಕಾರ ಅತ್ಯಗತ್ಯ ಅಂತ ತಿಳಿಸಿದ್ರು. ಬಸವಣ್ಣನವರಾಗ್ಲಿ, ಮಡಿವಾಳ ಮಾಚಿದೇವರಾಗ್ಲಿ, ದಾರ್ಶನಿಕರಾಗ್ಲಿ, ಎಲ್ಲ ಸಮುದಾಯಗಳು ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಿರುವಂತಹ ಶಕ್ತಿ ಅದು ದಾರ್ಶನಿಕರಿಗಿದೆ ಅನ್ನುವಂಥದ್ದು. ಯಾವ ಜಾತಿಯ ದಾರ್ಶನಿಕನು ಕೂಡ ನಾನು ಇಂಥ ಜಾತಿಯವನು ಇಂಥ ಜಾತಿಯವರಿಗೆ ಮಾತ್ರ ಹೇಳ್ತಿದ್ದೀನಿ ಅಂತ ಹೇಳಲಿಲ್ಲ. ಅವರು ಆ ಗುರುವಿನ ತತ್ವವನ್ನ, ಜ್ಞಾನವನ್ನ, ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ತಿಳುವಳಿಕೆಯನ್ನ ಕೊಡ್ತಾ ಹೋದ್ರು, ಅರಿವನ್ನ ನೀಡ್ತಾ ಹೋದ್ರು. ನಾವೇನು ನಮ್ಮ ಮೌಢ್ಯತೆಗಳೇನಿದಾವಲ್ಲ, ಮೌಢ್ಯತೆಗಳು, ಕಂದಾಚಾರಗಳು, ಅಜ್ಞಾನಗಳು, ಇವನ್ನೆಲ್ಲ ತಿಳಿಗೊಳಿಸುವಂತ ಪ್ರಯತ್ನವನ್ನೇ ದಾರ್ಶನಿಕರು, ಆದರ್ಶ ಪುರುಷರು ಮಾಡಿದ್ರೆ ಹೊರತು ಇನ್ನು ಯಾವ ಸ್ವಾರ್ಥ ಇಲ್ಲ, ಯಾವ ಕಾರಣನೂ ಕೂಡ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಬಹುಶಃ ನಾವು ಅನ್ಯ ಸಮುದಾಯ ಅನ್ನೋದಕ್ಕಿಂತ ನಮ್ಮ ಸೋಗದ ಸಮುದಾಯ ಅಂತಂದ್ರೆ ಬಹಳ ಬಹಳ ಏನೋ ದೊಡ್ಡತನ ಆಗುತ್ತೆ ಅನ್ನುವಂಥದ್ದು. ಏನು ಕುಲ 18 ಜಾತಿಗಳು ಅಂತೇಳಿ ನಾವು ಕರಿತೀವಲ್ಲ, ಅದರಲ್ಲಿ ಮಡಿವಾಡರು ಒಬ್ರು ಅಲ್ವಾ? ಮಡಿವಾಡರು, ಸವಿತದರು, ಕಮ್ಮಾರು, ಚಮ್ಮಾರು, ಇವರಿಲ್ಲದ್ರ ಸಮಾಜ ಇಲ್ಲ ಅಲ್ವಾ? ಇವರ್ಯಾರು ಕೂಡ ಅನ್ಯ ಸಮಾಜದವ್ರು ಕೂಡ ಅಲ್ಲ, ನಾವೆಲ್ಲ ಸೋದರ ಸಮುದಾಯಗಳು ನಾವೆಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ, ಉಪಾಧ್ಯಕ್ಷ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜು, ಜನಾಂಗದ ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಗಣಿ ಬಾಧಿತ ಪ್ರದೇಶದ ಹಣದಲ್ಲಿ ಪ್ರಕೃತಿ ಉಳಿಯುವುದಕ್ಕೋಸ್ಕರ ಮತ್ತು ನಿಜ ಸ್ವರೂಪದ ಪರಿಸರಕ್ಕೋಸ್ಕರ ಹಣವನ್ನು ಬಳಸಿ ಉತ್ತಮ ಕಾರ್ಯಗಳನ್ನು ರಾಜಕಾರಣಿಗಳು ಮಾಡಬೇಕು ಅಂತ ನೆರಳು ಸಂಘಟನೆ ಮತ್ತು ಕರ್ನಾಟಕ ಲಂಚಮುಕ್ತ ವೇದಿಕೆ ವತಿಯಿಂದ ಒತ್ತಾಯಿಸಲಾಯಿತು. ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಹಾಗೂ ಮೊಹಮ್ಮದ್ ಹುಸೇನ್ ಗುಂಡ, ಮೂಲ ಪ್ರಕೃತಿ ಸೌಂದರ್ಯಕ್ಕೆ ಹಾಗೂ ಅರೆ ಮಲೆನಾಡು ಎನಿಸಿಕೊಂಡಿರುವ ಚಿಕ್ಕನಾಯಕನಹಳ್ಳಿಗೆ ಗತ ವೈಭವದ ಇತಿಹಾಸ ಇದೆ. ಈ ಹೆಸರನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಮೈನಿಂಗ್ ಕಂಪನಿಗಳು ನೀಡಿರುವ ಗಣಿಬಾಧಿತ ಪ್ರದೇಶದ ಹಣವನ್ನು ಚಿಕ್ಕನಾಯಕನಹಳ್ಳಿ ಪರಿಸರ ಅಭಿವೃದ್ಧಿಗೆ ಹೆಚ್ಚು ಮಾಡಬೇಕಾಗಿದೆ. ಪತ್ರಿಕಾ ಹೇಳಿಕೆ ಮುಖಾಂತರ ಸಂದೇಶವನ್ನು ದಾಖಲೆ ಸಮೇತ ನೀಡಿದರು. ನಾವೇನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನ ಗಣಿ ಬಗ್ಗೆ ಮಾತಾಡ್ತೀವಲ್ಲ, ನಮ್ಮ ಪಾಲನ್ನ ನಾವೆಲ್ಲ ತಿಂದು ದೋಚಿಕೊಂಡು ಹೋಗ್ಬಿಟ್ಟಿದೀವಿ. ಗಣಿ ಕಂಪನಿಗಳ ಮುಖಾಂತರ ನಾವು ಅದನ್ನ ದೋಚಕ್ ಬಿಟ್ಬಿಟ್ಟಿದೀವಿ. ನಮ್ಮ ಮುಂದಿನ ಮೊಮ್ಮಕ್ಕಳ ಪಾಲನ್ನ ನಾವು ಅವ್ರಿಗೆ ರಿಸರ್ವ್ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ. ನಮ್ ಕೋಟನಾದ್ರೂ ನಾವು ರಕ್ಷಣೆ ಮಾಡ್ಕೊಂಡ್ ಆಗಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೋಟನೂ ಸಹ ನಾವು ಕೊಡಕ್ಕಾಗದೆ ಹೋದ್ರೆ ಅದರಂತ ದೊಡ್ಡ ದುರಂತ ಇನ್ನೊಂದು ಯಾವ್ದು ಇಲ್ಲ. ಇನ್ನೊಂದು ಬಹಳ ಅತ್ಯಂತ ಗಂಭೀರವಾದಂತ ದಾಖಲೆ ಸಮೇತದ ಒಂದು ವಿಚಾರವನ್ನ ಬ್ಯೂರೋ ಆಫ್ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ IBM ಭಾರತದ ಗಣಿ ಬ್ಯೂರೋ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಆ ವರದಿಯನ್ನು ಕೊಟ್ಟಿದೆ. ಇಂಟರ್ ಜನರೇಷನ್ ಈಕ್ವಿಟಿ ಬಗ್ಗೆ ಅದು ನಿರಂತರವಾದಂತ ಸಂಶೋಧನೆ ಸ್ಯಾಟಲೈಟ್ಗಳ ಮುಖಾಂತರ ಸಂಶೋಧನೆ ಮಾಡಿ ಒಂದು ವಿಚಾರವನ್ನು ಹೇಳುತ್ತದೆ. 2011 ವರದಿ ಕೊಟ್ಟಿದೆ ಕರ್ನಾಟಕದ 2011 ವರದಿ ಕೊಟ್ಟಿರೋದು ಇಂಟರ್ ಜನರೇಷನ್ ಈಕ್ವಿಟಿ ಬಂದಾಗ ಕರ್ನಾಟಕದಲ್ಲಿ ಇರ್ತಕ್ಕಂತ ಅದಿರಿನ ಪ್ರಮಾಣ ಎಷ್ಟು ಅಂತಕ್ಕಂಥದ್ದನ್ನ ಅದು ಬಹಳ ಸ್ಪಷ್ಟವಾಗಿ ವರದಿ ಕೊಡೋದ್ರ ಆಧಾರದ ಮೇಲೆ ಹೇಳ್ತದೆ. ಅವತ್ತಿಂದ 16 ವರ್ಷದಲ್ಲಿ ಏನು ಈಗ ತೆಗಿತಾ ಇದ್ರಲ್ಲ 2011
ಅದೇ ಪ್ರಮಾಣದಲ್ಲಿ ಅದರನ್ನ ನಾವೇನಾದ್ರೂ ಸಂಪೂರ್ಣವಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅವತ್ತಿಂದ 16 ವರ್ಷದಲ್ಲೇ ಇಡೀ ಕರ್ನಾಟಕದ ಗಣಿ ಸಂಪತ್ತು ಪೂರ್ಣ ಪ್ರಮಾಣದಲ್ಲಿ ಖಾಲಿಯಾಗುತ್ತೆ. ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ನೇತೃತ್ವದಲ್ಲಿ ಸಾರ್ವಜನಿಕರು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಭೈರಕದಾರ ಮಾತನಾಡಿ, ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರುಗಳಿಗೆ ಮನವಿಯನ್ನು ಕೊಡಲಾಗಿದ್ರೂ ಇನ್ನುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ರಾಮದುರ್ಗ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆಗಳು ಇದ್ದು ನೇಕಾರರು ಸೀರೆ ನೇಯುವುದು ಇವೆ. ರೈತರು ತಮ್ಮ ಬೆಳೆಗಳನ್ನು ದೂರದ ನಗರಗಳಿಗೆ ಸಾಗಿಸಲು ಅವಶ್ಯಕತೆ ಇದೆ ಮತ್ತು ಪ್ರವಾಸಿ ಸ್ಥಳವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಜೊತೆಗೆ ಇಲ್ಲಿರುವ ಜನ ಬೇರೆ ರಾಜ್ಯಗಳ ಜೊತೆ ವ್ಯವಹಾರಗಳನ್ನು ಮಾಡ್ತಾರೆ. ಅದಕ್ಕಾಗಿ ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ಅತಿ ಅವಶ್ಯಕವಿದೆ ಅಂತ ತಿಳಿಸಿದರು. ನಾವು ರಾಮದುರ್ಗ ನಗರಕ್ಕೆ ಹೊಸ ರೈಲು ಮಾರ್ಗ ಸಲಾಗಿ ಕಳೆದ 15 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದು ರಾಮದುರ್ಗ ತಾಲೂಕಿನ ಕಂಪೇರಿ ಮುಧೋಳ ಕುರ್ಚಿ ಬಾಗಲಕೋಟೆ ಏನಾಗಿದೆಯಲ್ಲ ಅದೇ ರೈತರಿಂದ ಕಂಪೇರಿ ಸೈಡ್ ಮೊನ್ನೆ ಸರ್ವೆ ಆಗಿದೆ. ನಾವು ರಾಮದುರ್ಗ ನಗರ ಹತ್ಕೊಂಡು ಇದು ಸವದತ್ತಿ ಮಾರ್ಗವಾಗಿ ಧಾರವಾಡ ಅಥವಾ ಬೆಳಗಾವಿಗೆ ಹೊಸ ರೈಲು ಮಾರ್ಗ ಕೊಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈಗ ರೈಲ್ವೆ ಸಹಾಯಕ ಸಚಿವ ಸೋಮಣ್ಣ ಅವರು ಕೂಡ ಈಗ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮಾನ್ಯ ಬೆಳಗಾವಿ ಜಿಲ್ಲೆಯ ಸಂಸದರಾದ ಮಾನ್ಯ ಶೆಟ್ಟರ್ ಸಾಹೇಬರಿಗೆ ಕೂಡ ಈಗ ಮನವಿ ಕೊಟ್ಟಿದ್ದೀವಿ. ತಹಶೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ರಾಮದುರ್ಗಕ್ಕೆ ಇದು ಬಹಳ ವರ್ಷಗಳಿಂದ ಬೇಡಿಕೆ ಇರೋದರಿಂದ ಇಲ್ಲಿ 2 ಸಕ್ಕರೆ ಕಾರ್ಖಾನೆಗಳು ವಿವಿಧ ಒಳ್ಳೆಯ ದೊಡ್ಡ ವ್ಯಾಪಾರಿಗಳಿರೋದರಿಂದ ಸೀರೆ ನೇಕಾರ ಸೀರೆ ನೀಡೋದರಿಂದ ಇಲ್ಲಿ ಸೀರೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಕಳಿಸೋಕ್ಕೆ ಅನುಕೂಲ ಆಗಲಿ ಅಂತೇಳಿ ರೈಲ್ವೆ ಆಗೋದ್ರಿಂದ ಬಡಜನರಿಗೆ ನೇಕಾರಿಗೆ ಉಳಿದು ಎಲ್ಲರಿಗೂ ಕಮ್ಮಿ ವೆಚ್ಚದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಮಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ, ಬಸವರಾಜ್ ಗುರೇಟಿ, ದಾದಾಪೀರ್ ಕೆರೂರ, ನ್ಯಾಯವಾದಿಗಳಾದ ಎಸ್ಪಿ ಪಾಟೀಲ್, ಎಂಜಿ ಸೋರಿ, ಜಿಬಿ ಅಮಟೂರ, ಸದಾ ಮೋಕಾಶ ಸೇರಿದಂತೆ ಅನೇಕರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳೇ ವಿದ್ಯುತ್ ಕಂಬಗಳ ಮೇಲೆ ಎಚ್ಚರಿಕೆ ಅಂತ ನಾಮಫಲಕ ಹಾಕುತ್ತಿರುವ ನೀವೇ ಎಚ್ಚರ ತಪ್ಪಿದ್ದೀರಾ. ಇಲ್ಲಿ ಏನಾದರೂ ವಿದ್ಯುತ್ ಅವಘಡ ಸಂಭವಿಸಿದರೆ ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳೇ ನೇರ ಹೊಣೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಗುಬ್ಬಿ ಚೇಳೂರು ರಸ್ತೆಯ ಪಕ್ಕದಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದು ಅದು ಕೈಗೆಟಕುವಷ್ಟು ಹತ್ತಿರವಿದೆ. ಇಲ್ಲಿ ಸಣ್ಣ ಮಕ್ಕಳು ಆಟವಾಡಲು ಬರುತ್ತಾರೆ. ಅನೇಕ ಮಂದಿ ಬೆಳಗಿನ ಜಾವ ವಾಕಿಂಗ್ ಮಾಡಲು ಬರುತ್ತಾರೆ. ಜಾನುವಾರುಗಳು ಓಡಾಡುತ್ತವೆ. ಪಕ್ಕದಲ್ಲಿ ಮದ್ಯದ ಅಂಗಡಿ ಕೂಡ ಇದೆ. ಮದ್ಯ ಕುಡಿದ ಅಮಲಿನಲ್ಲಿ ಟ್ರಾನ್ಸ್ಫಾರ್ಮರ್ ಹತ್ತಿರ ಹೋಗಿ ಅದರ ಮೇಲೆ ಕೈ ಇಟ್ಟರೆ ಸಾಕು, ಜೀವ ಹೋಗುತ್ತೆ. ಈ ಕುರಿತು 5-6 ಸಲ ಅರ್ಜಿಯನ್ನ ಕೊಟ್ಟರು ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. 4 ಅನಿ ಮಳೆ ಬಿದ್ದರೆ ಸಾಕು, ದಿನಪೂರ್ತಿ ವಿದ್ಯುತ್ ವ್ಯತ್ಯಯ ಮಾಡ್ತಾರೆ. ಹಳ್ಳಿಗಳಲ್ಲಿ ಆ ದಿನ ಕರಾಳ ರಾತ್ರಿ ಆಗುತ್ತೆ. ನಿಮ್ಮ ಕೆಲ ಸಿಬ್ಬಂದಿಗಳು ಕೆಲಸದ ಸಮಯದಲ್ಲಿ ಕರ್ತವ್ಯವನ್ನು ಮರೆತು ಟೀ ಅಂಗಡಿ ಮುಂದೆ ಭಾಷಣಕ್ಕೆ ಇಳಿದು ಕಾಲ ಕಳೆಯುತ್ತಾರೆ ಅಂತ ಆರೋಪಿಸಿದ್ದಾರೆ. ಈಗ ಸೈಟ್ಸ್ ಎಲ್ಲ ಆಗಿದ್ದಾವೆ, ಸೈಟ್ ಆಗಿದೆ, ಮನೆಗಳು ಬೇರೆ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲೇನಾಗುತ್ತೆ, ಮಕ್ಕಳು ಪಕ್ಕದಲ್ಲಿ ಓಡಾಡ್ತವೆ. ಇದು ತೀರಾ ಕೆಳಗಡೆ ಇರೋದ್ರಿಂದ ಅಕಸ್ಮಾತ್ ಏನಾದರೂ ಮಕ್ಕಳಿಗೆ ಏನಾದರೂ ಹುಡುಗರ ಆಟ ಏನು ಗೊತ್ತಾಗೋದಿಲ್ಲ, ಸೈಕಲ್ ಬರ್ತಾ ಇರ್ತವೆ, ಏನು ಮಾಡ್ತಿರ್ತವೆ, ಅವಾಗೇನಾದ್ರು ಅಂದರೆ ಟಚ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫೆನ್ಸಿಂಗ್ ಟೈಪ್ ಏನಾದರೂ ಮಾಡಿದ್ರೂ ಅನುಕೂಲ ಆಗಿಲ್ಲ. ಇದ್ರ ಮೇಲ್ಗಡೆ ಲಿಫ್ಟ್ ಮಾಡಿ ಮಾಮೂಲಿ ಆ ಪ್ಲೇಸಲ್ಲಿ ಇಟ್ಟರು ಏನೋ ಅಂದರೆ ಒಂದು ಸೇಫ್ಟಿ ಬೇಕು, ಇಂಪಾರ್ಟೆಂಟ್. ಯಾಕೆಂದರೆ ಪಬ್ಲಿಕ್ ಓಡಾಡೋ ಜಾಗ, ಈ ಜಾಗದಲ್ಲಿ ಸೇಫ್ಟಿ ಇದ್ರೆ ಚೆಂದ ಅನ್ನೋ ಉದ್ದೇಶ ನಮ್ಮದು. ಬನ್ನಿ ಸರ್, ತೀರಾ ಕೆಳಗಡೆ ಇದೆ, ಸುರಕ್ಷತೆ ಬಗ್ಗೆ ಮಾತಾಡಬೇಕು ನೀವು. ತೀರಾ ಕೆಳಗಿರೋದ್ರಿಂದ ನಾವು ಇದನ್ನು ಈ ಸೇಫ್ಟಿನ ಕೇಳ್ತಾ ಇದ್ದೀವಿ ಅಷ್ಟೇ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರ ಕಾಳಪ್ಪ ಅಂತ. ಬೆಸ್ಕಾಂ ಅಧಿಕಾರಿಗಳ ದುರಾಡಳಿತದ ಬಗ್ಗೆ ತಾಲೂಕಿನಲ್ಲಿ ಕೇಳೋರಿಲ್ಲ ಅಂತ ಬೆಸ್ಕಾಂ ಅವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಕ್ರಮ ವಹಿಸುವಂತೆ ಒತ್ತಾಯಿಸಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.